ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಆಚಾರ್ಯ ಮ್ಯೂಸಿಕ್ಗೆ ಸ್ವಾಗತ. ಕಳೆದ ಕ್ಲಾಸ್ನಲ್ಲಿ ನಾವು ಹಿಂದೋಳ ರಾಗದ ಮಾಮವತ್ತು ಶ್ರೀ ಕೀರ್ತನೆಯನ್ನು ಲರ್ನಿಂಗ್ ಮೋಡ್ನಲ್ಲಿ ಹಾಗೆ ಸಿಂಗಿಂಗ್ ಮೋಡ್ನಲ್ಲಿ ಸಹಿತ ಕಲ್ತ್ಕೊಂಡ್ವಿ. ಈ ದಿನ ಮೂರನೇ ಕೀರ್ತನೆ ಅಂದರೆ ಅರಬಿ ರಾಗದ ಚೂತಾಮೂರ ಆರ ಕೀರ್ತನೆಯನ್ನು ಕಲ್ತ್ಕೊಳ್ಳೋಣ. ಹಾಗೆಯೇ ರೀಸೆಂಟಾಗಿ ನನ್ನ ಚಾನಲ್ಗೆ 5K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ತುಂಬಾ ಖುಷಿಯಾಗಿದೆ. ಅದಕ್ಕಾಗಿ ನಾನು ನಿಮಗೆ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ಸಬ್ಸ್ಕ್ರೈಬರ್ಸ್ ಕೌಂಟ್ ಇನ್ಕ್ರೀಸ್ ಆದಾಗೆ ಕೆಲವರು ವ್ಯೂಯರ್ಸ್ ಏನಿದ್ದಾರೆ ಅವರು ಬ್ಯಾಡ್ ಕಮೆಂಟ್ಗಳನ್ನ ಮಾಡಿದ್ದಾರೆ. ಅದಕ್ಕೆ ನನ್ನ ಟ್ರೂ ಫಾಲೋವರ್ಸ್ ಏನಿದ್ದಾರೆ, ಟ್ರೂ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ, ಅವರೇ ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಅದಕ್ಕೂ ಸಹಿತ ನನಗೆ ತುಂಬಾ ಖುಷಿಯಾಯಿತು. ಸಾಧ್ಯ ಆದಲ್ಲಿ ನೀವು ಪ್ರೋತ್ಸಾಹವನ್ನು ನೀಡಿ, ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನು ಅಗತ್ಯ ಇದೆ ಅದನ್ನು ಸಜೆಸ್ಟ್ ಮಾಡಿ ಇಂಪ್ರೂವ್ ಮಾಡ್ಕೊಳ್ಳೋಣ. ಅದರ ಬದಲಿಗೆ ಬ್ಯಾಡ್ ಕಮೆಂಟನ್ನು ಹಾಕೋದ್ರಿಂದ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ. ನಾನು ಅದ್ರ ಕಡೆ ಗಮನವೂ ಕೊಡೋದಿಲ್ಲ, ಅದು ಬೇರೆ ವಿಷಯ. ಬಟ್ ನನ್ನ ಸಬ್ಸ್ಕ್ರೈಬರ್ಸೇ ಅವರಿಗೆ ಉತ್ತರವನ್ನು ಕೊಟ್ಟಿದ್ದೆ, ನನಗೆ ತುಂಬಾ ಖುಷಿಯಾಯಿತು. ಥ್ಯಾಂಕ್ಸ್ ಅಗೈನ್. ಒಂದು ವಿಡಿಯೋವನ್ನು ಮಾಡಬೇಕಾದ್ರೆ ಸಾಕಷ್ಟು ಪರಿಶ್ರಮ ಅದರ ಹಿಂದೆ ಇರುತ್ತೆ. ವಿಡಿಯೋವನ್ನು ಶೂಟ್ ಮಾಡಬೇಕಾಗತ್ತೆ, ಎಡಿಟ್ ಮಾಡಬೇಕಾಗತ್ತೆ. ಹೇಗಂದರೆ ಹಾಗೆ ನಾನು ಸಹಿತ ವಿಡಿಯೋ ಮಾಡಿ ಹಾಕೋದಕ್ಕೆ ಆಗೋದಿಲ್ಲ. ಇದರ ಮೇಲೆ ನನಗೆ ಜ್ಞಾನ ಇರೋದ್ರಿಂದಲೇ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಗೊತ್ತಿಲ್ಲದೇ ಇರೋವಂಥ ಯಾವುದೇ ವಿಷಯನ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅಕಸ್ಮಾತ್ ಬೇಕೇ ಬೇಕು, ಅಗತ್ಯ ಇದೆ, ಕಲ್ತ್ಕೊಂಡು ಆದರೂ ನಾನು ನಿಮಗೆ ಕಲಿಸೋದಕ್ಕೆ ಇಷ್ಟಪಡ್ತೀನಿ. ಬಿಟ್ಟರೆ ನನಗೆ ಗೊತ್ತಿಲ್ಲದಂತಹ ವಿಷಯವನ್ನು ನಾನು ಯಾವತ್ತಿಗೂ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಬನ್ನಿ ಈಗ ಕೀರ್ತನೆಯನ್ನು ಪ್ರಾರಂಭಿಸೋಣ. ಸ ರಾಗ ಅರಬಿ, ರಚನೆ ಶ್ರೀ ತ್ಯಾಗರಾಜರು, ತಾಳ ರೂಪಕ ತಾಳ. ರೂಪಕ ತಾಳನ ನಾವು ಎರಡು ರೀತಿ ಹಾಕಬಹುದು, ನಾವು ಅಲಂಕಾರಗಳಲ್ಲಿ ಕಲ್ತಿರೋ ರೀತಿ. 1, 2, 3, 4, 5, 6 ಇದು ನಾವು ಅಲಂಕಾರಗಳಲ್ಲಿ ಕಲ್ತಿರೋ ರೀತಿ. ಇದು ಕೀರ್ತನೆ ಆಗಿರೋದ್ರಿಂದ ಸ್ವಲ್ಪ ಮಾಡಿಫೈ ಆಗಿ ನಾವು ಹಾಡ್ಬೋದು. 1, 2, 3 ಮೂರು ಅಕ್ಷರಗಳಲ್ಲಿ ನಾವು ಸಾಮಾನ್ಯವಾಗಿ ಕೀರ್ತನೆಗಳನ್ನ ಹಾಡಬೇಕಾದ್ರೆ ಈ ರೂಪಕ ತಾಳನ್ನು ನಾವು ಅನುಸರಣೆ ಮಾಡ್ತೀವಿ. ಮೊದಲಿಗೆ ಆರೋಹಣ ಮತ್ತು ಅವರೋಹಣ. ಸ ರೇ ಮ ಪ ಧ ಸ ಸ ನಿ ದ ಪ ಮ ಗ ರೀ ಸ ಸ ರೇ ಮ ಪ ಧ ಸ ಸ ನಿ ದ ಪ ಮ ಗ ರೀ ಸ. ಇದಕ್ಕೆ ಬರುವಂತಹ ಸ್ವರಗಳು ಸ ರೀ ಟು ಮಾವನ್ ದಾಟು, ಹಾಗೆಯೇ ಅವರೋಹಣದಲ್ಲಿ ನೀತ್ರಿ ದಾಟು ಮಾವನ್ ಗಾತ್ರಿ ರೀಟು. ಅರಬಿ ರಾಗವನ್ನು ನಾವು ಔಡವ ಸಂಪೂರ್ಣ ರಾಗ ಅಂತ ಕರಿತೀವಿ, ಯಾಕಂದರೆ ಆರೋಹಣದಲ್ಲಿ ಒಟ್ಟಾರೆ 5 ಸ್ವರಗಳು, ಹಾಗೆ ಅವರೋಹಣದಲ್ಲಿ 7 ಸ್ವರಗಳು ಸಂಪೂರ್ಣವಾಗಿ ಇರೋದ್ರಿಂದ ನಾವು ಇದನ್ನು ಔಡವ ಸಂಪೂರ್ಣ ರಾಗ ಅಂತ ಕರಿತೀವಿ. ಇದು 29ನೇ ಧೀರಶಂಕರಾಭರಣ ರಾಗದಲ್ಲಿ ಜನ್ಯವಾಗಿದೆ. ಮೊದಲಿಗೆ ಸ್ವರಗಳನ್ನ ಕಲ್ತ್ಕೊಳ್ಳೋಣ. ಈಗ ಪಲ್ಲವಿಯ ಸ್ವರಗಳನ್ನ ಹಾಡ್ತೀನಿ ನಾನು. ಪಾಪ ಪ ಮ ಗ ರೀ ಸ ರೇ ಪಾಪ ಪ ಮ ಗ ರೀ ಸ ರೇ ಪಾದ ಸ ಪದ ಪ ಪಾದ ಪ ಮ ಗ ರೀ ಸ ರೇ ಪಾದ ಸ ಪದ ಪ ಪಾದ ಪ ಮ ಗ ರೀ ಸ ರೇ ಪಾದ ಸ ಪದ ಪ ರೀ ರಿ ಸ ನಿ ದ ರ ಪ ಪ ಮ ಗ ರೇ ಪಾದ ಸ ಪದ ಪ ರೀ ರಿ ಸ ನಿ ದ ರ ಪ ಪ ಮ ಗ ರೇ ಸ ರೇ ಮ ಗ ರೇ ಸ ರೇ ಮ ಪದ ಪ ಮ ಗ ರೇ ಸ ರೀ ಮ
सरी म मगरी सरी म पद प मगरी सरी म प प मगरे सरे ईगा पल्लवीय स्वरगळन्न हाडिद्वि नेक्स्ट अनुपल्लवि सा स नि द प म द सा स स स सा स नि द प म द सा स स स सरी सरी स नि द द द प म द सरी रे रे सरी सरी स नि द द द प म द सरी रे रे सा स नि द प म प द रि स नि द प म ग रे म सा सा नि द प म प द रि स नि द प म ग रे म प प प म ग रे स रे प द स प द प प द प म ग रे स रे प द स प द प रि रे स नि द द प प म ग रे स रे म म ग रे स रे म प द प म ग रे स रे म प प प म ग रे स रे ಈಗ ಚರಣದ ಸ್ವರಗಳನ್ನ ಹಾಡೋಣ ಪ ಪ ಪ ಪ ಮ ಗ ರೆ ಸ ರೆ ಪ ಪ ಪ ಪ ಮ ಗ ರೆ ಸ ರೆ ಸ ರೆ ಮ ಗ ರೆ ಸ ಸ ನಿ ದ ರೆ ಸ ರೆ ಸ ರೆ ಮ ಗ ರೆ ಸ ಸ ನಿ ದ ರೆ ಸ ರೆ ಸಾ ಸ ನಿ ದ ಪ ಮ ದ ಸಾ ಸ ಸ ಸ सा स नि द प म द सा स स स सरी सरी स नि द द द प म द सरी रे रे सरी सरी स नि द द द प म द सरी रे रे स नि द रि सा स नि द प म प द रि स नि द प म ग रे म स नि द रि सा स नि द प म प द रि स नि द प म ग रे म प प प म ग रे स रे प द स प द प प द प म ग रे स रे प द स प द प रि रे स नि द द प प म ग रे स रे म म ग रे स रे म प द प म ग रे स रे म प प प म ग रे स रे ನೋಡ್ಕೊಂಡ್ರಲ್ವ ವೀಕ್ಷಕರೇ ಇದು ಆರಭಿರಾಗದ ಕೀರ್ತನೆಯ ಸ್ವರಗಳು ಈಗ ಒಂದು ಲೈನ್ ಸ್ವರ ಹಾಗೆ ಒಂದು ಲೈನ್ ಸಾಹಿತ್ಯ ಹಾಡೋಣ ಪ ಪ ಪ ಮ ಗ ರೆ ಸ ರೆ ಚೋ ತ ಮ ರ ರೆ ಪ ದ ಸ ಪ ದ ಪ ಪ ದ ಪ ಮ ಗ ರೆ ಸ ರೆ ಚೋ ತ ಮ ರ ರೆ ಪ ದ ಸ ಪ ದ ಪ ರಿ ರೆ ಸ ನಿ ದ ದ ಪ ಪ ಮ ಗ ರೆ ಚೋ ತ ಮ ರ ರೆ ಸ ರೆ ಮ ಮ ಗ ರೆ ಸ ರೆ ಮ ಪ ದ ಪ ಮ ಗ ರೆ ಸ ರೆ ಮ ಸುಧ ತುಲ ರ ರಂಗ ಪತಿ ನಿ ಚೂತ ಮ ರ ರೆ ಸಾ ಸ ನಿ ದ ಪ ಮ ದ ಸ ಸ ಸ ಸ ಸೀತಾಪತಿ ಪೂಜ್ಯುಡಟ ಸರಿ ಸರಿ ಸ ನಿ ದ ದ ದ ಪ ಮ ದ ಸರಿ ರೆ ರೆ ಸೀತಾಪತಿ ಪೂಜ್ಯುಡಟ ಸಾ ಸ ನಿ ದ ಪ ಮ ಪ ದ ರಿ ಸ ನಿ ದ ಪ ಮ ಗ ರೆ ಮ ಶೃಂಗಾರ ಶೇಖರುಡಟ ಚೂ
ताम रारे सुदा तुला रंग पते ने चूताम रारे प प प मगरे सरे आगम सन चारोड़ा सरे मगरे सनिधरे सरे अखिल जगत पलुड़ा सा सनिध प मदा स स स स क्या गाराज सन्नु तुड़ट सरी सरी सनी दाद पमदास रे त्याग राज सन्नु तुड़ट सनी धरी सा सनी दा प म प धरी सनी द प म गरीम तरुणु लार रंग पति ने चूताम रारे सुदा तुला रंग पति ने चूताम रारे ನೋಡ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟೂ ಅರಬಿ ರಾಗದ ಚೂತಾಮುರಾರೆ ಕೀರ್ತನೆ ಮೋಡ್ನಲ್ಲಿ. ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಾಹಿತ್ಯವನ್ನು ಮಾತ್ರ ಹಾಡಿ ಸಿಂಗಿಂಗ್ ಮೋಡ್ನಲ್ಲಿ ಹೇಗೆ ಹಾಡೋದು ಅನ್ನೋದನ್ನು ವಿಡಿಯೋ ಮಾಡಿ ಹಾಕ್ತೇನೆ. ನೀವು ನನ್ನನ್ನು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ನಲ್ಲೂ ಹಾಗೆ ಫೇಸ್ಬುಕ್ ಪೇಜ್ನಲ್ಲೂ ಕೂಡ ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ನೀವು ಅಲ್ಲೂ ನನ್ನನ್ನು ಫಾಲೋ ಮಾಡ್ಬೋದು. ಲಿಂಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಚೆಕ್ ಮಾಡಿ. ಯಾರು ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಯಾಕಂದರೆ ನಾನು ಮಾಡುವಂತಹ ಎಲ್ಲ ವಿಡಿಯೋಸ್ನ ನೋಟಿಫಿಕೇಷನ್ಸ್ ನಿಮಗೆ ಬಂದು ತಲುಪ್ತಾ ಹೋಗುತ್ತೆ. ಹಾಗೆ ಈ ಕೂಡಲೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗ್ತೀನಿ ವೀಕ್ಷಕರೇ. ಅಲ್ಲಿವರೆಗೆ ನನ್ನ ನಮಸ್ಕಾರಗಳು.